ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಇಕ್ವಿಟಿ ಮಾರ್ಕೆಟ್ ಕನ್ನಡ. ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಬಗ್ಗೆ ತಿಳ್ಕೊತಾ ಇದ್ದೇವೆ. ಸೊ ಯಾಕೆ ಈ ಕೋರ್ಸ್ ಬಗ್ಗೆ ನಾನು ವಿಡಿಯೋ ಮಾಡಲಾಗಿದೆ ಅಂತೇಳಿ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳ್ಕೊಣ. ಆ್ಯಂಡ್ ಈ ಇಕ್ವಿಟಿ ಮಾರ್ಕೆಟ್ ಕನ್ನಡ ಚಾನಲ್ನಲ್ಲಿ ಹೊಸದಾಗಿ ಈ ನಮ್ಮ ವಿಡಿಯೋಸನ್ನು ನೋಡೋರಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರ್ಬೋದು ಮತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿಯ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಸ್ಗಳಾಗಿರ್ಬೋದು ಸ್ಟಾಕ್ ಮಾರ್ಕೆಟ್ ನಾಲೆಜ್ ಅನ್ನು ಗೇನ್ ಮಾಡ್ಕೋಬೇಕು ಅಂದ್ಕೊಂಡು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ಸ್ ಅನ್ನು ಕೊಟ್ಟಿದ್ದೇನೆ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಬಗ್ಗೆ ತಿಳ್ಕೊತಾ ಇದ್ದೇವೆ. ಸೊ ಯಾಕೆ ಈ ಕೋರ್ಸ್ ಬಗ್ಗೆ ತಿಳ್ಕೊಬೇಕು ಅಂದರೆ, ಸೊ ಸ್ಟಾಕ್ ಮಾರ್ಕೆಟಿಂಗ್ಗೆ ಭಾಳಷ್ಟು ಜನ ಸೊ ಬ್ಲೈಂಡಾಗಿ ಎಂಟ್ರಿ ಆಗಿಬಿಡ್ತಾರೆ. ಸೊ ಯಾವ ಥರ ಅಂದರೆ, ಸೊ ಒಂಥರ ದುಡ್ಡು ಹಾಕಿದರೆ ಪ್ರಾಫಿಟ್ ದುಡ್ಡು ಬರುತ್ತೇನೋ ಆ ಥರದ್ದು, ಒಂದು ಯಾವುದೋ ಒಂದು ಮೋಜ್ ಮೇಲೆ ಎಂಟ್ರಿ ಆಗಿಬಿಡ್ತಾರೆ. ಅಥವಾ ಒಂದು ಸೊ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಇನ್ನೊಂದು ಪ್ರಾಫಿಟ್ ಸ್ಕ್ರೀನ್ಶಾಟ್ಗಳನ್ನು ತೋರಿಸ್ತಾರೆ. ಸೊ ಪ್ರಾಫಿಟ್ ಸ್ಕ್ರೀನ್ಶಾಟ್ಗಳು ತೋರಿಸಿದಾಗ ಏನಾಗುತ್ತೆ, ಸೊ ನಾವು ಅಟೆಂಪ್ಟ್ ಮಾಡಬೇಕೇನು, ಸೊ ಆ ಥರ ಭಾಳ ಜನ ಕಮಿಟ್ ಆಗಿಬಿಡ್ತಾರೆ. ಸೊ ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ಆ ಥರ ಇರುವುದಿಲ್ಲ. ಸ್ಟಾಕ್ ಮಾರ್ಕೆಟಿಂಗಲ್ಲಿ ನಾವು ಕಂಪ್ಲೀಟ್ ಒಂದು ನಾಲೆಜನ್ನು ತೊಗೊಂಡ ಮೇಲೆ ನಾವು ಸ್ಟಾಕ್ ಮಾರ್ಕೆಟಿಂಗ್ ಎಂಟ್ರಿ ಆಗಬೇಕಾಗುತ್ತೆ. ಓಕೆ, ಸೊ ಅದಕ್ಕೊಂದು ಪರ್ಟಿಕ್ಯುಲರಾಗಿ ಒಂದು ಕೋರ್ಸ್ ಆದರೂ ತೊಗೋಬೇಕು, ಇಲ್ಲಾಂದರೆ ನೀವು ಒಂದು ಪರ್ಟಿಕ್ಯುಲರಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ನಾಲೆಜ್ ಆದರೂ ಗೇನ್ ಮಾಡ್ಕೋಬೇಕು ನೀವು. ಓಕೆ, ನಮ್ಮ ಭಾಳಷ್ಟು ಬುಕ್ಸ್ ಇದೆ, ಈಗಂತೂ ಯೂಟ್ಯೂಬಲ್ಲಿ ಭಾಳಷ್ಟು ವೀಡಿಯೋಸ್ಗಳು ಸಿಗ್ತಾ ಇದೆ. ಸೊ ಆ ಎಲ್ಲ ವೀಡಿಯೋಸ್ಗಳು ನೋಡೋದ್ರಿಂದ ಮತ್ತು ಬುಕ್ಸ್ಗಳನ್ನು ಓದೋದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ನ ನಾಲೆಜ್ ಅನ್ನೋದು ಗೇನ್ ಮಾಡಿಕೊಂಡು ಪೇಪರ್ ಟ್ರೇಡಿಂಗ್ ಮಾಡಿ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಅನ್ನೋದು ಬಂದಮೇಲೆ ನಾವು ಸ್ಟಾಕ್ ಮಾರ್ಕೆಟಿಂಗ್ ಎಂಟ್ರಿ ಆಗಬೇಕಾಗಿರುತ್ತೆ. ಬಿಫೋರ್ ನಾವು ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಾವು ಏನನ್ನು ಕಲ್ತ್ಕೋಬೇಕಾಗಿರುತ್ತೆ, ಕಲ್ತ್ಕೊಂಡಿರೋದನ್ನ ಯಾವುದೇ ಟೆಕ್ನಿಕಲ್ ಅನಲೈಸ್ ಆಗಿರ್ಬೋದು, ಫಂಡಮೆಂಟಲ್ ಅನಲೈಸ್ ಇರ್ಬೋದು, ಆಪ್ಷನ್ ಟ್ರೇಡಿಂಗ್ ಆಗಿರ್ಬೋದು, ಏನೇನು ನಾವು ಕಲ್ತ್ಕೊಂಡಿರ್ತೀವೋ ಅದನ್ನು ನಾವು ಯಾವ ಥರ ಉಪಯೋಗಿಸ್ಬೇಕು ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟಾಕ್ ಮಾರ್ಕೆಟಿಗೆ ಬ್ಲೈಂಡಿಯಾಗಿ ಎಂಟ್ರಿ ಕೊಟ್ಟು ಲಾಸ್ ಆದಮೇಲೆ ಒಂದು ಸ್ಟಾಕ್ ಮಾರ್ಕೆಟಿಂಗ್ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಅನ್ನೋದು ಬರೋಕ್ಕಿಂತ ಮುಂಚೆ ಸ್ಟಡಿ ಮಾಡಿ. ಸ್ಟಡಿ ಮಾಡಿದ ಮೇಲೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬಂದಮೇಲೆ ಸ್ಟಾಕ್ ಮಾರ್ಕೆಟಿಂಗ್ ಎಂಟ್ರಿ ಮಾಡಿ. ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ಇವತ್ತು ನಾಳೆ ಮುಗಿದೋಗೋದಲ್ಲ, ನಮ್ಮ ಜೀವನ ಪೂರ್ತಿ ಇರುವರೆಗೂ ನಮ್ಮ ಸ್ಟಾಕ್ ಮಾರ್ಕೆಟ್ ಅನ್ನೋದು ಇರೇ ಇರುತ್ತೆ. ಓಕೆ, ಸೊ ಹಾಗಾಗಿ ಒಂದು ನಾಲೆಜ್ ಅನ್ನೋದು ಗೇನ್ ಮಾಡ್ಕೊಂಡ ಮೇಲೆ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗಿ. ನೀವು ನನ್ನ ಹತ್ರ ಬಂದು ಕೋರ್ಸ್ನ ಕಲ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ನೀವು ಕಂಟೆಂಟ್ಸ್ನ ಇಟ್ಕೊಂಡು ಬೇರೆ ಎಲ್ಲಾದರೂ ಓದಿ ಅಥವಾ ವೀಡಿಯೋಸ್ಗಳನ್ನು ನೋಡಿ ಕಂಟೆಂಟ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ. ತಿಳ್ಕೊಂಡ ಮೇಲೆ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಆದಮೇಲೆ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡಿ. ಓಕೆ, ಸೊ ದಯಮಾಡಿ ನೀವು ಬೇರೆಯವರು ಹೇಳ್ತಾ ಇದ್ದಾರೆ ನೀವು ಟ್ರೇಡಿಂಗ್ ಮಾಡು, ಇನ್ವೆಸ್ಟ್ಮೆಂಟ್ ಮಾಡು ಅಂತೇಳಿ ಬೇರೆಯವರು ಹೇಳೋದ್ರಿಂದ ನೀವು ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ನಾನು ಕೊಡಬೇಡಿ. ಓಕೆ, ಸೊ ಅದರಿಂದ ಭಾಳಷ್ಟು ಲಾಸಸ್ ಅನ್ನೋದು ಆಗುತ್ತೆ. ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅನ್ನೋದು ಈ ಮಂತ್ 20ಗೆ ಸ್ಟಾರ್ಟ್ ಆಗ್ತಾಯಿದೆ, ನ್ಯೂ ಬ್ಯಾಚ್, ಫೋರ್ತ್ ಬ್ಯಾಚ್ ಇದು. ಸೊ ಸ್ಟಾಕ್ ಮಾರ್ಕೆಟ್ ಕೋರ್ಸಿಗೆ ನೀವು ಜಾಯ್ನ್ ಆದರೆ ಏನೇನು ಕಲ್ತುಕೊಳ್ತೀರಾ ಮತ್ತು ನಾವು ನಿಮಗೆ ಯಾವ ಥರ ಹೆಲ್ಪ್ ಮಾಡಲಾಗುತ್ತೆ ಮತ್ತು ಏನು ಫೀಸ್ ಇದೆ ಮತ್ತು ಎಷ್ಟು ದಿನಗಳಾಗುತ್ತೆ, ಸೊ ಈ ಕೋರ್ಸಿಗೆ ಎಷ್ಟು ಟೈಮ್ ಅನ್ನೋ ತೊಗೊಂತೆ ಎಷ್ಟು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಹಿಡಿದು ತಿಳ್ಕೊಂಡು. ಸೊ ಈ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅನ್ನೋದು ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ಫಸ್ಟಾಗಿ ಆಫ್ ನಾಲೆಜ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಕೊಡೋರು ಆ್ಯಂಡ್ ಬಿಗಿನರ್ಸ್. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅನ್ನೋರಿಗೆ ಈ ಕೋರ್ಸ್ ಅನ್ನೋದು ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇಂಟರ್ ಡೇಯಲ್ಲಿ ಫೇಲ್ ಆಗ್ತಾ ಇದ್ದೀವಿ ನಾವು, ಪೋಷನ್ ಟ್ರೇಡಿಂಗ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅನ್ನೋರಿಗೆ ಈ ಕೋರ್ಸ್ ಅನ್ನೋದು ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಏಕೆಂದರೆ ನಾವು ಸ್ಟಾಕ್ ಮಾರ್ಕೆಟಿಂಗಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲ್ತ್ಕೊಂಡ ಮೇಲೆ ನಾವು ಟ್ರೇಡಿಂಗ್ ಮಾಡಬೇಕಾಗುತ್ತೆ. ಯಾವುದೇ ಸಬ್ಜೆಕ್ಟ್ ಆಗಲಿ ಕಂಪ್ಲೀಟ್ ಆಗಿ ಫಸ್ಟ್ ಚಾಪ್ಟರ್ ಟು ಎಂಡ್ ಚಾಪ್ಟರ್ವರೆಗೆ ನಮ್ಗೆ ಗೊತ್ತಿದ್ರೆ ಆ ಸಬ್ಜೆಕ್ಟ್ ಅನ್ನೋದು ನಮ್ಮ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಅದು ಸಲ ನೀವು ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅನ್ನೋದು ನೀವು ಮಾಡಬೇಕಾಗುತ್ತೆ. ಸೊ ಅವಾಗ ಮಾತ್ರ ನಿಮಗೆ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಏನೇನಿದೆ, ಈ ಸ್ಟಾಕ್ಸ್ ಅಂದರೆ ಏನು, ಸ್ಟಾಕ್ಸ್ ಮೇಲೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು, ಆ್ಯಂಡ್ ಈ ಆಪ್ಷನ್ಸ್ ಅಂದರೆ ಏನು, ಫ್ಯೂಚರ್ಸ್ ಅಂದರೆ ಏನು, ಇಂಟ್ರಾಡೇ ಯಾಕೆ ಮಾಡಬೇಕು ನಾವು, ಪೋಷನ್ ಟ್ರೇಡಿಂಗ್ ಯಾಕೆ ಮಾಡಬೇಕು, ಹೆಡ್ಜಿಂಗ್ ಅಂದರೆ ಏನು, ಸೊ ಯಾವ ಥರ ಪ್ರಾಫಿಟ್ಸ್ ತೊಗೋಬೇಕು, ನಾವು ಲಾಸನ್ನು ಯಾವ ಥರ ರಿಕವರಿ ಮಾಡ್ಕೋಬೇಕು, ಆ್ಯಂಡ್ ಇಂಟ್ರಾಡೇಯಲ್ಲಿ ನಾವು ಕನ್ಸಿಸ್ಟೆನ್ಸ್ಲಿ ಪ್ರಾಫಿಟ್ ತೊಗೋಬೋದಾ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸಿಗಲಾಗುತ್ತೆ. ನೀವು ನಮ್ಮ ಕೋರ್ಸಿಗೆ ಜಾಯ್ನ್ ಆದಲ್ಲಿ ನೀವು ಕಂಪ್ಲೀಟಾಗಿ ಓನ್ ಟ್ರೇಡಿಂಗ್ ಮಾಡುವರೆಗೂ ನಮ್ಮ ಫುಲ್ ಸಪೋರ್ಟ್ ಅನ್ನೋದು ಇರಲಾಗುತ್ತೆ. ಓನ್ ಟ್ರೇಡಿಂಗ್ ಮಾಡ್ಕೋ ಸಲ ಭಾಳಷ್ಟು ಕಾನ್ಫಿಡೆನ್ಸ್ ಬೇಕಾಗುತ್ತೆ, ಏಕೆಂದರೆ ನಾವು ಸುಮ್ಮನೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇಲ್ಲ. ಸೊ 10,000 ಆಗು, 20,000 ಆಗು, 50,000 ಆಗಿರ್ಬೋದು, ಸುಮ್ಮನೆ ಇನ್ವೆಸ್ಟ್ಮೆಂಟ್ಸ್ ಅನ್ನು ಮಾಡ್ತಾ ಇಲ್ಲ. ಸೊ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಒಂದು ಕಾನ್ಫಿಡೆನ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಒಂದು ಪ್ರಾಫಿಟ್ಸ್ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಆ ಕಾನ್ಫಿಡೆನ್ಸ್ ಅನ್ನೋದು ಬರಬೇಕು ಅಂದರೆ ಒಂದು ಕಂಪ್ಲೀಟ್ ಸಿಸ್ಟಮ್ ಅನ್ನೋದು ಗೊತ್ತಾಗಬೇಕಾಗುತ್ತೆ ನಮಗೆ. ಸೊ ಆ ಥರದ್ದು ಒಂದು ಓನ್ ಟ್ರೇಡಿಂಗ್ ಕಾನ್ಫಿಡೆನ್ಸ್ ಬಿಲ್ಡಪ್ ಅನ್ನೋದು ಮಾಡಲಾಗುತ್ತೆ. ಓಕೆ ಓಕೆ ಫ್ರೆಂಡ್ಸ್, ಈ ಕೋರ್ಸಲ್ಲಿ ಏನೇನು ಇರುತ್ತೆ, ಏನೇನು ಇರೋದಿಲ್ಲ ಅಂತೇಳಿ ಕಂಪ್ಲೀಟಾಗಿ ನೋಡಿದ್ರೆ, ಸೊ ಈ ಕೋರ್ಸ್ ಬಂದು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್. ಬಿಗಿನಿಂಗಲ್ಲಿ ನಾವು ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಇರುತ್ತೆ, ಅಡ್ವಾನ್ಸ್ ಅಂತ ಇರುತ್ತೆ. ಸೊ ಬೇಸಿಕ್ಸಲ್ಲಿ ಏನಿರುತ್ತೆ, ಅಡ್ವಾನ್ಸಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ಬೇಸಿಕ್ಸಲ್ಲಿ ಓನ್ಲಿ ಕಂಟೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ, ಆ್ಯಂಡ್ ಅಡ್ವಾನ್ಸಲ್ಲಿ ಬಂದು ಎವ್ರಿಥಿಂಗ್ ಎಲ್ಲ ಕಂಟೆಂಟ್ಸ್ ಬಗ್ಗೆ ತಿಳ್ಕೊತೀವಿ. ಆ ಕಂಟೆಂಟನ್ನು ಯಾವ ಥರ ಯೂಸ್ ಮಾಡ್ಕೋತೀವಿ, ಯಾವ ಥರ ಟ್ರೇಡಿಂಗ್ ಮಾಡ್ತೀವಿ ಇಂಟ್ರಾಡೇಯಲ್ಲಿ, ಪೊಸಿಷನಲ್ಲಿ, ಇನ್ವೆಸ್ಟ್ಮೆಂಟ್ಸ್ಗೆ ಅಂತ
ಟ್ರೇಡಿಂಗ್ ಮಾಡುವಾಗ ಯಾವ ಸ್ಟಾಕ್ಸ್ ಮೇಲೆ ನಾವು ಟ್ರೇಡಿಂಗ್ ಮಾಡಬೇಕು, ಅಥವಾ ಯಾವ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಸ್ಟಾಕ್ಸ್ ಮೇಲೆ ನಾವು ಪೊಸಿಷನ್ ಟ್ರೇಡಿಂಗ್ ಮಾಡಬೇಕು, ಯಾವ ಇಂಡಿಕೇಟರ್ಸನ್ನು ಯೂಸ್ ಮಾಡಬೇಕಾಗುತ್ತೆ, ಯಾವ ಸ್ಟಾಕ್ಸ್ ಮೇಲೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಮಾಡಬೇಕಾಗುತ್ತೆ ಅಂತೇಳಿ ಕಂಪ್ಲೀಟ್ ಆಗಿ ಈ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸಲ್ಲಿ ಹೇಳ್ಕೊಳ್ಳಾಗುತ್ತೆ. ಓಕೆ ಓಕೆ ಫ್ರೆಂಡ್ಸ್, ಈ ಕೋರ್ಸ್ನ ಫೀಸ್ ಮತ್ತು ಈ ಟೈಮ್ ಪೀರಿಯಡ್ ಒಂದು ಎಷ್ಟಿದೆ ಅಂದರೆ, ಕೋರ್ಸ್ನ ಫೀಸ್ ಬಂದು 15,000 ರುಪೀಸ್ ಅನ್ನೋ ಕೋರ್ಸ್ನ ಫೀಸ್ ಆಗಿರುತ್ತೆ. ಈ 15,000 ಅನ್ನೋದು ಅಡ್ವಾನ್ಸ್ ಆಗಿ ಪೇ ಮಾಡೋದಿರೋದಿಲ್ಲ, ಇನಿಷಿಯಲಲ್ಲಿ ಸ್ಟಾರ್ಟಿಂಗಲ್ಲಿ 7,500 ರುಪೀಸ್ ಅನ್ನೋದು ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಆಫ್ಟರ್ 45 ಡೇಸ್ ಆದಮೇಲೆ ಉಳಿದಿರುವ 7,500 ರುಪೀಸ್ ಅನ್ನೋದು ಪೇ ಮಾಡಬೇಕಾಗುತ್ತೆ. ಸೊ ಯಾಕೆ ನಾವು 2 ಇನ್ಸ್ಟಾಲ್ಮೆಂಟ್ ಮಾಡಿದ್ದೀವಿ ಅಂದರೆ, ಈ ಕೋರ್ಸ್ನ ಟೈಮ್ ಡ್ಯೂರೇಷನ್ ಬಂದು 60 ಡೇಸ್. ಸೊ 60 ಡೇಸಲ್ಲಿ ನಾವು ಡೈಲಿ ನಮಗೆ 1.5 ಅವರ್ ಅನ್ನೋದು ಕ್ಲಾಸಸ್ ಇರುತ್ತೆ. ಸೊ ಟೈಮ್ ಡ್ಯೂರೇಷನ್ ಬಂದು 90 ಅವರ್ಸ್, 60 ಡೇಸಲ್ಲಿ 90 ಅವರ್ಸ್ ಅನ್ನೋದು ಹೇಳಿಕೊಳ್ಳಾಗುತ್ತೆ. ಸೊ ಡೈಲಿ 1.5 ಅವರ್ ಕ್ಲಾಸ್ ಅನ್ನೋದು ಇರಲಾಗುತ್ತೆ. ಸೊ ಯಾಕೆ 2 ಇನ್ಸ್ಟಾಲ್ಮೆಂಟ್ ಮಾಡಲಾಗಿದೆ ಅಂದರೆ, ಇನಿಷಿಯಲಲ್ಲಿ 7,500 ಪೇ ಮಾಡೋದ್ರ ಮೂಲಕ ನೀವು ಕಂಪ್ಲೀಟಾಗಿ ಒಂದು ಬೇಸಿಕ್ಸನ್ನು ಕಂಪ್ಲೀಟಾಗಿ ತಿಳ್ಕೊತೀರ, ಆಮೇಲೆ ಅಡ್ವಾನ್ಸ್ ಲೆವೆಲನ್ನು ಸ್ಟಾರ್ಟ್ ಆಗಿರುತ್ತೆ. ನಿಮಗೆ ಒಂದು ಹೋಪ್ಸ್, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಇನ್ಕ್ರೀಸ್ ಆಗಿದೆ ಅಂದರೆ, ನೀವು ಉಳಿದಿರೋ 7,500 ರುಪೀಸ್ ಅನ್ನೋದು ಪೇ ಮಾಡಬೇಕಾಗುತ್ತೆ, ಅದು 30-45 ಡೇಸ್ ಆದಮೇಲೆ. ಓಕೆ, ಕ್ಲಾಸಸ್ ಅನ್ನೋದು ಯಾವ ಥರ ಕಂಡಕ್ಟ್ ಮಾಡಲಾಗುತ್ತೆ ಅಂದರೆ, ಟೋಟಲಿ ಆನ್ಲೈನ್ ಕ್ಲಾಸಸ್ ಮಾತ್ರ ಇರುತ್ತೆ. ಆ್ಯಂಡ್ ಈ ಕೋರ್ಸ್ ಮಾಡಿದರೆ ಏನೇನು ಬೆನಿಫಿಟ್ಸ್ ಇರುತ್ತೆ, ನಮ್ಮ ಕಡೆಯಿಂದ ಏನೇನು ಸಪೋರ್ಟ್ ಇರುತ್ತೆ ಅಂತ ನೋಡಿದರೆ, ನೀವು ಪೇ ಮಾಡಿರೋ 15,000 ಅನ್ನೋದು ರಿಕವರಿ ಆಗೋ ಸಲುವಾಗಿ ಕಾಲ್ಸ್ ಅನ್ನೋದು ಪ್ರೊವೈಡ್ ಮಾಡಲಾಗುತ್ತೆ, ಕಾಲ್ಸ್ ಅನ್ನೋದು ಕೊಡಲಾಗುತ್ತೆ. ಸೊ ಆಲ್ಮೋಸ್ಟ್ ನೀವು ಈ ಕೋರ್ಸ್ ಅನ್ನೋದು ಮುಗಿದ್ಮೇಲೆ ನೀವೇ ಓನಾಗಿ ಟ್ರೇಡಿಂಗ್ ಮಾಡ್ಕೋತೀರ. ಇನ್ನು ಸ್ವಲ್ಪ ಇನ್ನೂ ನೀವು ಇನಿಷಿಯಲ್ಲೇ ಸ್ವಲ್ಪ ಸ್ಟ್ರಗಲ್ ಆಗ್ತಾಯಿದ್ರೆ ನಾವು ಒಂದು ಕಾಲ್ಸ್ ಅನ್ನೋದು ರೆಫರ್ ಮಾಡಲಾಗುತ್ತೆ. ಓಕೆ, ಫೀಸ್ ಅನ್ನೋದು ರಿಕವರಿ ಸಲುವಾಗಿ ಕಾಲ್ಸ್ ಅನ್ನೋದು ಪ್ರೊವೈಡ್ ಮಾಡಲಾಗುತ್ತೆ. ಆ್ಯಂಡ್ ಈ ಕೋರ್ಸ್ ತೊಗೊಂಡವರಿಗೆ ಲೈಫ್ ಟೈಮ್ ಸಪೋರ್ಟ್ ಅನ್ನೋದು ಕೊಡಲಾಗುತ್ತೆ. ನಾನು ಹೇಳಿರುವ ಕಂಟೆಂಟ್ಸ್ ಮೇಲೆ ಆಗಿರಲಿ, ಅಥವಾ ಸ್ಟ್ರಾಟಜಿಗಳ ಮೇಲೆ ಆಗಿರಲಿ, ಟ್ರೇಡಿಂಗ್ ಮಾಡೋದ್ರ ಯಾವುದೇ ಟಾಪಿಕ್ ಆಗಿರಲಿ, ಪ್ರತಿಯೊಂದು ಟಾಪಿಕ್ ಮೇಲೆ ಲೈಫ್ ಟೈಮ್ ಸಪೋರ್ಟ್ ಅನ್ನೋದು ಇರಲಾಗುತ್ತೆ. ಇನ್ನು ಸ್ಟಾಕ್ ಮಾರ್ಕೆಟಿಂಗಲ್ಲಿ ಪ್ರಾಫಿಟ್ಸ್ ತೊಗೋಬೇಕಂದ್ರೆ ಕಾನ್ಫಿಡೆನ್ಸ್ ಲೆವೆಲನ್ನು ಬೇಕಾಗುತ್ತೆ. ಆ ಕಾನ್ಫಿಡೆನ್ಸ್ ಲೆವೆಲನ್ನು ನೀವು ಹೈ ಲೆವೆಲಲ್ಲಿ ಕ್ರಿಯೇಟ್ ಮಾಡ್ಕೋತೀರ ಈ ಕೋರ್ಸನ್ನು ತೊಗೋದ್ರ ಮೂಲಕ. ಸೊ ನಾವು ಇಂಟ್ರಡೇಲಿ ಟ್ರೇಡಿಂಗ್ ಮಾಡಬೇಕು ಅಂದರೆ ಒಂದು ಸ್ಟ್ರಾಟಜಿಯನ್ನು ಇರಬೇಕಾಗುತ್ತೆ. ಸೊ ಡೈಲಿ ನಾವು ಇಂಡಿಕೇಟರ್ಸ್ಗಳನ್ನ ಯೂಸ್ ಮಾಡಿದ್ವಿ, ಅಥವಾ ಬೈಯಿಂಗ್ ಅಪರ್ಚುನಿಟಿ ನೋಡ್ಕೋತಾ ಕುಂತೀವಿ, ಸೇಲಿಂಗ್ ಅಪರ್ಚುನಿಟಿ ನೋಡ್ಕೋತಾ ಕುಂತೀವಿ ಅಂದರೆ ಭಾಳಷ್ಟು ಟೈಮ್ ಅನ್ನೋದು ಸ್ಪೆಂಡ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಸ್ಟ್ರಾಟಜಿಸ್ಗಳನ್ನ ಇರುತ್ತೆ. ಸೊ ಸ್ಟ್ರಾಟಜಿಸ್ಗಳನ್ನು ಫಾಲೋ ಆಗೋದ್ರಿಂದ ನಾವು ಈಸಿಯಾಗಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅನ್ನೋದು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಕೋತೀವಿ. ಸೊ ಯಾವ ಸ್ಟ್ರಾಟಜಿಗಳನ್ನ ನಾವು ಕಲ್ಕೋತೀವಿ ಅಂದರೆ, ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸ್ಟ್ರಾಟಜಿಯನ್ನು ಕಲ್ಕೊಳ್ಳಾಗುತ್ತೆ. ಭಾಳಷ್ಟು ಜನಕ್ಕೆ ಇಂಟ್ರೆಸ್ಟ್ ಆಗಿರುತ್ತಲ್ಲ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಅನ್ನೋದು ಆ ಒಂದು ಸ್ಟ್ರಾಟಜಿಯನ್ನು ಕಲ್ಕೊಳ್ಳಾಗುತ್ತೆ. ಆ್ಯಂಡ್ ಲೈಫ್ ಟೈಮ್ ಬೆಸ್ಟ್ ಇಂಟರ್ಡೇ ಸ್ಟ್ರಾಟಜಿ, ಈ ಲೈಫ್ ಟೈಮ್ ಬೆಸ್ಟ್ ಇಂಟರ್ಡೇ ಸ್ಟ್ರಾಟಜಿ ಅನ್ನೋದು ಈ ಸ್ಟ್ರಾಟಜಿ ಒಂದೇ ನಾನು 8,500 ರುಪೀಸ್ ಹೇಳ್ಕೊಳ್ಳಾಗುತ್ತೆ. ಬಟ್ ಈ ಕೋರ್ಸ್ ತೊಗೊಂಡವರಿಗೆ ಆ ಸ್ಟ್ರಾಟಜಿನ ಅವರಿಗೆ ಫ್ರೀಯಾಗಿ ಹೇಳ್ಕೊಳ್ಳಾಗುತ್ತೆ. ಓಕೆ, ಸೊ ಇಂಟರ್ಡೇ ಟ್ರೇಡಿಂಗಲ್ಲಿ ಬುಲಿಷ್ ಟ್ರೆಂಡಲ್ಲಿ ಇದ್ದಾಗ, ಬೀರಿಷ್ ಟ್ರೆಂಡಲ್ಲಿ ಇದ್ದಾಗ ಯಾವ ಥರ ಟ್ರೇಡಿಂಗ್ ಮಾಡಬೇಕು ಆ ಸ್ಟ್ರಾಟಜಿನ ಹೇಳ್ಕೊಳ್ಳಾಗುತ್ತೆ. ಮತ್ತು ಪೊಸಿಷನ್ ಟ್ರೇಡಿಂಗ್ ಮಾಡಬೇಕು, 3-4 ಡೇಸ್ ಹೋಲ್ಡಿಂಗ್ ಮಾಡ್ಕೊಂಡು ಪೊಸಿಷನ್ ಟ್ರೇಡಿಂಗ್ ಮಾಡ್ಕೋಬೇಕಂದ್ರೆ ಅದ್ರ ಬಗ್ಗೆ ಸ್ಟ್ರಾಟಜಿಸನ್ನು ಹೇಳ್ಕೊಳ್ಳಾಗುತ್ತೆ. ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೋ ಸಲುವಾಗಿ ಸ್ಟ್ರಾಟಜಿಗಳಿರುತ್ತೆ, ಆ ಸ್ಟ್ರಾಟಜಿಗಳನ್ನು ಹೇಳ್ಕೊಳ್ಳಾಗುತ್ತೆ. ಓಕೆ, ಸೊ ಈ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡವರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೇನೆ, ನೀವು ಕಾಲ್ ಆದರೂ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಆದರೂ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸಲ್ಲಿ ಯಾವ ಚಾಪ್ಟರ್ಸ್ ಇರುತ್ತೆ ಅಂತ ನೋಡಿದರೆ, ಸ್ಟಾಕ್ ಮಾರ್ಕೆಟ್ ಮೇಲೆ ಒಂದು ಇಂಟ್ರೊಡಕ್ಷನ್ ಚಾಪ್ಟರ್ ಇರುತ್ತೆ, ಅದು ಟೋಟಲ್ 12 ಅವರ್ಸಲ್ಲಿ ಹೇಳ್ಕೊಳ್ಳಾಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್, ಇದು 25 ಅವರ್ಸ್ ಅನ್ನೋದು ಟೆಕ್ನಿಕಲ್ ಅನಾಲಿಸಿಸ್ ಆಗುತ್ತೆ. ಫಂಡಮೆಂಟಲ್ ಅನಾಲಿಸಿಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್, ಆಪ್ಷನ್ ಸ್ಟ್ರಾಟಜಿಸ್, ಮಾರ್ಕೆಟ್ ಟ್ಯಾಕ್ಸೇಷನ್. ಸೊ ಟ್ಯಾಕ್ಸೇಷನ್ ಅಂದರೆ ನಾವು ಸ್ಟಾಕ್ ಮಾರ್ಕೆಟಿಂಗಲ್ಲಿ ಪ್ರಾಫಿಟ್ಸ್ ತೊಗೊಂಡ್ರೆ ನಾವು ಟ್ಯಾಕ್ಸ್ ಕಟ್ಬೇಕಾ ಇಲ್ವ ಅನ್ನೋದು. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೇಡಿಂಗ್ ಸೈಕಾಲಜಿಸ್. ಸೊ ಎಲ್ಲ ಟಾಪಿಕ್ಸ್ ಅನ್ನೋದು ಹೇಳಿಕೊಳ್ಳಾಗುತ್ತೆ, ಪ್ಲಸ್ ಇದ್ರ ಜೊತೆಗೆ ಸ್ಟ್ರಾಟಜಿಸ್ಗಳನ್ನ ಹೇಳ್ಕೊಳ್ಳಾಗುತ್ತೆ. ಎಲ್ಲ ನೀವು ಕಲ್ತ್ಕೊಂಡ ಮೇಲೆ 7 ಡೇಸ್ ಅನ್ನೋದು ಲೈವ್ ಟ್ರೇಡಿಂಗ್ ಅನ್ನೋದು ಹೇಳಿಕೊಳ್ಳಾಗುತ್ತೆ. ಸೊ ಯಾವ ಥರ ಅಂದರೆ, ಟ್ರೇಡಿಂಗ್ ಡೇ ದಿನ ನಾವು ನಿಮಗೆ ಕನೆಕ್ಟ್ ಆಗಿ ಯಾವ ಥರ ಸ್ಟಾಕ್ಸ್ನ ಪಿಕ್ ಮಾಡ್ಕೋಬೇಕು, ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ಲೈವ್ ಆಗಿ ನಿಮಗೆ ತೋರಿಸಿಕೊಡಲಾಗುತ್ತೆ. ಆ್ಯಂಡ್ ಈ ಚಾಪ್ಟರ್ಸಲ್ಲಿ, ಸೊ ಈ ಚಾಪ್ಟರ್ಸಲ್ಲಿ ಯಾವ ಯಾವ ಕಂಟೆಂಟ್ಸ್ ಅನ್ನು ಹೇಳ್ಕೊಳ್ಳಾಗುತ್ತೆ ಅಂತೇಳಿ ಡೀಟೇಲ್ ಇನ್ಫಾರ್ಮೇಷನ್ ಇದೆ. ಈ ಇಂಟ್ರೊಡಕ್ಷನ್ ಆಫ್ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಈ 11 ಟಾಪಿಕ್ಸ್ ಅನ್ನೋದು ಹೇಳ್ಕೊಳ್ಳಾಗುತ್ತೆ. ಸೊ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಇದರಲ್ಲೂ 11 ಟಾಪಿಕ್ಸ್ ಅನ್ನೋದು ಇದೆ. ಆ್ಯಂಡ್ ಫಂಡಮೆಂಟ್ ಅನಾಲಿಸಿಸಲ್ಲಿ 9 ಟಾಪಿಕ್ಸ್ ಅನ್ನೋದು ಇರಲಾಗುತ್ತೆ. ಆ್ಯಂಡ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ 18 ಟಾಪಿಕ್ಸ್ ಅನ್ನೋ ಇರಲಾಗುತ್ತೆ. ಸ್ಟ್ರಾಟಜಿಸಲ್ಲಿ 7 ಟಾಪಿಕ್ಸ್ ಇರಲಾಗುತ್ತೆ. ಆ್ಯಂಡ್ 6 ಚಾಪ್ಟರ್ಸಲ್ಲಿ 2 ಚಾಪ್ಟರ್ಸ್ ಇರಲಾಗುತ್ತೆ. ಆ್ಯಂಡ್ 7 ಚಾಪ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೇಡಿಂಗ್ ಸೈಕಾಲಜಿಯಲ್ಲಿ ಸೈಕಾಲಜಿ ಅನ್ನೋದು 6 ಅವರ್ಸಲ್ಲಿ ಮುಗಿಯಲಾಗುತ್ತೆ. ಈ ಎಲ್ಲ ಟಾಪಿಕ್ಸ್ನ ನೀವು ಕಲ್ತುಕೊಂಡ ಮೇಲೆ ನೀವು ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಕೊಡಬೇಕಾಗುತ್ತೆ. ಓಕೆ, ಸೊ ಅಷ್ಟು ಮುಂಚೆ ನೀವು ಎಂಟ್ರಿ ಮಾಡಬೇಡಿ. ಎಂಟ್ರಿ ಆದರೂ ನಿಮ್ಗೆ ಲಾಸಸ್ ಅನ್ನೋದು ಎದುರು ಆಗೇ ಆಗುತ್ತೆ. ಸೊ ಸಿಸ್ಟಮೆಟಿಕ್ ಆಗಿ ನೀವು ಟ್ರೇಡಿಂಗ್ ಮಾಡಬೇಕು, ವಿನ್ ಆಗಬೇಕು ಅಂದರೆ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಓನ್ಲಿ ನಮ್ಮ ಕೋರ್ಸೇ ಮಾಡಿ ಅಂತ ರೆಕಮೆಂಡೇಷನ್ ಮಾಡ್ತಾ ಇಲ್ಲ. ಸೊ ನೀವು ಎಲ್ಲಾದರೂ ಈ ಟಾಪಿಕ್ಸ್ಗಳನ್ನು ಕಲ್ತುಕೊಂಡು ನೀವು ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಕೊಡಿ. ಸೊ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಆ್ಯಂಡ್ ಎಲ್ಲ ಟಾಪಿಕ್ಸ್ಗಳ ಮೇಲೆ ನೋಟ್ಸ್ ಅನ್ನೋದು ಕೊಡಲಾಗುತ್ತೆ. ನೀವು ಎವ್ರಿಥಿಂಗ್, ಪ್ರತಿಯೊಂದು ಅವರ್ಸ್ ಆಗಿರ್ಬೋದು, ನೀವು ಕಂಪ್ಲೀಟ್ ನೀವು ಟ್ರೇಡಿಂಗ್ ಮಾಡುವವರೆಗೂ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಸೊ ಅದ್ರ
ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್, ನೀವು ಒಬ್ರು ಕಳಿಸಿರೋ ಪ್ರಾಫಿಟ್ ಸ್ಕ್ರೀನ್ಶಾಟ್ಗಳು ನೋಡಿ ನೀವು ಅದೇ ಥರ ಪ್ರಾಫಿಟ್ ತೊಗೋಬೇಕು ಅಂತೇಳಿ ಸ್ಟಾಕ್ ಮಾರ್ಕೆಟಿಂಗ್ಗೆ ಬ್ಲೈಂಡಾಗಿ ಎಂಟ್ರಿ ಆಗಬೇಡಿ. ಸೊ ಆ ತಪ್ಪುಗಳನ್ನು ಮಾಡಿದವ್ರು ಭಾಳಷ್ಟು ಜನ ಇದ್ದಾರೆ, ಸೊ ನೀವು ಆ ತಪ್ಪುಗಳನ್ನು ಮಾಡಬೇಡಿ. ಓಕೆ ಫ್ರೆಂಡ್ಸ್, ಇದು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.